इस वायरस ने हमारे कई अपनों को हमसे छीना है। मैं उन सभी लोगों को अपनी विनम्र श्रद्धांजलि देता हूं और उनके परिजनों के प्रति सांत्वना व्यक्त करता हूं। ಆರೋಗ್ಯ ಕಾರ್ಯಕರ್ತರೊಂದಿಗೆ ಸಂವಾದದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಗದ್ಗದಿತರಾದ ಬಗ್ಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವ್ಯಂಗ್ಯವಾಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕೆಪಿಸಿಸಿ, ಕಣ್ಣೀರು ಹೇಡಿಯ ಪ್ರಮುಖ ಅಸ್ತ್ರ, ಎದುರಿಗಿದ್ದ ಕ್ಯಾಮರಾ ಹಾಗೂ ಟೆಲಿಪ್ರಾಂಪ್ಟರ್ ನೋಡಿಕೊಂಡು ಕಣ್ಣೀರು ಸುರಿಸುವುದು ಅದ್ಭುತ ನಟನಾ ಕೌಶಲ್ಯ. ನರೇಂದ್ರ ಮೋದಿ ಅವರೇ, ಜನತೆಗೆ ಬೇಕಾಗಿರುವುದು ನಿಮ್ಮ ಕಣ್ಣೀರಲ್ಲ. ಆಕ್ಸಿಜನ್, ಲಸಿಕೆ, ವೈದ್ಯಕೀಯ ವ್ಯವಸ್ಥೆ, ಚಿಕಿತ್ಸೆಗೆ ಆರ್ಥಿಕ ನೆರವು, ಇದ್ಯಾವುದನ್ನ ನೀಡದೆ ಎರಡು ಹನಿ ಕಣ್ಣೀರ ನಾಟಕದಿಂದ ಜನಾಕ್ರೋಶ ತಣಿಸುವ ತಂತ್ರವನ್ನ ಬಿಡಿ ಅಂತ ಕಾಂಗ್ರೆಸ್ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಗೆ ಎಚ್ಚರಿಕೆಯನ್ನ ನೀಡಿದೆ. ಇಸ್ ವೈರಸ್ ನೇ ಹಮಾರೆ ಕೈ ಅಪನೋ ಕೋ ಹಮಸೆ ಛೀನಾ ಹೈ. मैं उन सभी लोगों को अपनी विनम्र श्रद्धांजलि देता हूं और उनके परिजनों के प्रति सांत्वना व्यक्त करता हूं. ಸದಾ ಜನತೆಯ ದಿಕ್ಕನ್ನ ತಪ್ಪಿಸುತ್ತಲೇ ಬಂದಿರುವ ಬಿಜೆಪಿ ತನ್ನ ಫೂಲ್ ಕಿಟ್ ಮೂಲಕ ಕಾಂಗ್ರೆಸ್ ಮೋದಿ ಹೆಸರನ್ನ ಕೆಡಿಸಲು ಯತ್ನಿಸಿತ್ತು ಅಂತ ಸುಳ್ಳನ್ನ ಬಿತ್ತರಿಸಿತ್ತು. ಈಗಾಗಲೇ ಕೆಟ್ಟಿರುವ ಸ್ವಯಂ ಘೋಷಿತ ನಕಲಿ ವಿಶ್ವನಾಯಕನ ಹೆಸರನ್ನ ಕೆಡಿಸಲು ಅವಕಾಶ ಎಲ್ಲಿದೆ? ಬಿಜೆಪಿಗೆ ಜನರ ಪ್ರಾಣದ ಚಿಂತೆಗಿಂತ ಕೆಡುತ್ತಿರುವ ಹೆಸರಿನ ಬಗ್ಗೆಯೇ ಚಿಂತೆಯಾಗಿದೆ ಅಂತ ಕೆಪಿಸಿಸಿ ತನ್ನ ಟ್ವೀಟ್ನಲ್ಲಿ ಹೇಳಿಕೊಂಡಿದೆ. ಕೊರೋನಾ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿ ಚೀಮಾರಿಯನ್ನ ಹಾಕಿಸಿಕೊಳ್ತಾ ಇರುವ ನಕಲಿ ವಿಶ್ವನಾಯಕನ ಹೆಸರನ್ನ ಉಳಿಸಲು ಟೂಲ್ ಕಿಟ್ ಎಂಬ ಅಡ್ಡದಾರಿಯನ್ನ ಹಿಡಿದಿದ್ದ ಬಿಜೆಪಿ ಪಕ್ಷದ ಸಂಬಿತ್ ಪಾತ್ರ ಎಂಬ ಟ್ವೀಟ್ ಅನ್ನ ದಿಕ್ಕು ತಪ್ಪಿಸುವುದಾಗಿದೆ ಅಂತ ಟ್ವಿಟರ್ ಗುರುತಿಸಿದೆ. ಕಾಂಗ್ರೆಸ್ ತೇಜೋದಯ ಪ್ರಯತ್ನಕ್ಕೆ ಸೋಲಾಗಿದೆ ಅಂತ ಕಾಂಗ್ರೆಸ್ ಅಭಿಪ್ರಾಯಪಟ್ಟಿದೆ. ತಾವು ಪ್ರತಿನಿಧಿಸಿರುವ ವಾರಣಾಸಿ ಲೋಕಸಭಾ ಕ್ಷೇತ್ರದ ಮುಂಚೂಣಿ ಆರೋಗ್ಯ ಕಾರ್ಯಕರ್ತರೊಂದಿಗೆ ಶುಕ್ರವಾರ ವಿಡಿಯೋ ಸಂವಾದದ ವೇಳೆ ಜನರು ಕೊರೋನಾಗೆ ಬಲಿಯಾಗುತ್ತಾ ಇರುವುದರ ಬಗ್ಗೆ ಪ್ರಸ್ತಾಪಿಸಿದಾಗ ಮೋದಿ ದುಃಖತಪ್ತರಾಗಿದ್ರು. ಇದೇ ವಿಷಯವನ್ನ ಇದೀಗ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ.